ಎಲ್ಲರೂ ಕೇಳ್ತಾರೆ ನಮ್ಮ ದೇಶದಲ್ಲಿ ಲಂಗ್ ಕ್ಯಾನ್ಸರ್ ಎಷ್ಟಿದೆ, ಎಷ್ಟು ಜನರಿಗೆ ಲಂಗ್ ಕ್ಯಾನ್ಸರ್ ಬರುತ್ತೆ. ನಮ್ಮ ದೇಶದಲ್ಲಿ ಲಂಗ್ ಕ್ಯಾನ್ಸರ್ ಇಸ್ ಕನ್ಸಿಡರ್ಡ್ ಟು ಬಿ ದ ಟಾಪ್ 3 or 4 ಕ್ಯಾನ್ಸರ್ಸ್. ಅಂದರೆ 100 ಕ್ಯಾನ್ಸರ್ಸ್ ಇದ್ದರೆ ನಮ್ಮ ದೇಶದಲ್ಲಿ ಲಂಗ್ ಕ್ಯಾನ್ಸರ್ ಇಸ್ ಸೀನ್ ವೆರಿ ಕಾಮನ್ಲಿ. ಬಟ್ ಲಂಗ್ ಕ್ಯಾನ್ಸರ್ ಆಗಿದ್ದಕ್ಕೆ ನೀವು ಅದನ್ನು ಅರ್ಲಿ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಆದರೆ ಆಲ್ಮೋಸ್ಟ್ 100% ಪೇಷಂಟ್ಸ್ ವಿತ್ ಲಂಗ್ ಕ್ಯಾನ್ಸರ್ ಮೇ ಡೈ. ಯಾಕಂದರೆ ನಮ್ಮ ದೇಶದಲ್ಲಿ ಲಂಗ್ ಕ್ಯಾನ್ಸರ್ ಬಂದಿರೋದು ತುಂಬ ಜಾಸ್ತಿ ಪುವರ್ ಪೇಷಂಟ್ಸ್ಗೆ ಬರುತ್ತೆ. ಅದರಿಂದ ಏನಾಗುತ್ತಂದರೆ ಅವ್ರಿಗೆ ಪುವರ್ ಪೇಷಂಟ್ಸ್ಗೆ ಇವತ್ತಿನ ಲೇಟೆಸ್ಟ್ ಟ್ರೀಟ್ಮೆಂಟ್ ತೊಗೊಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂಥವ್ರಿಗೆ ಲಂಗ್ ಕ್ಯಾನ್ಸರ್ದಿಂದ ಮರಣವಾಗೋದು ತುಂಬ ಜಾಸ್ತಿ. ಸೊ ಪ್ಲೀಸ್ ರಿಮೆಂಬರ್, ನೀವು ಏನಾದರೂ ಕೆಮ್ಮು ತುಂಬ ಇದ್ದರೆ, ಅಂದರೆ ಕೆಮ್ತಾನೇ ಇದ್ದರೆ, ಅಥವಾ ನಿಮಗೆ ಕೆಮ್ಮಲ್ಲಿ ರಕ್ತ ಬಂದರೆ, ಅಥವಾ ಕೆಮ್ತಾ ಕೆಮ್ತಾ ನಿಮಗೆ ತೂಕ ಕಡಿಮೆ ಆದರೆ, ಅಥವಾ ಬೇರೆ ಏನಾದರೂ ನಿಮಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದು ತೊಂದರೆಗಳು ಟ್ರೀಟ್ಮೆಂಟ್ ತೊಗೊಂಡ್ರೂ ಸರಿಯಾಗಿಲ್ಲ ಆದರೆ ದಯವಿಟ್ಟು ಇಮಿಡಿಯೇಟಾಗಿ ಫಿಸಿಷಿಯನ್ ಮತ್ತು ಲಂಗ್ ಸ್ಪೆಷಲಿಸ್ಟ್ನ ತೋರಿಸಿದ್ರೆ ಅವರು ಲಂಗ್ ಕ್ಯಾನ್ಸರ್ನ ಅರ್ಲಿಯ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡ್ಬೋದು. ಪ್ರಪಂಚದಲ್ಲಿ ಲಂಗ್ ಕ್ಯಾನ್ಸರ್ ಇಸ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ಟಾಪ್ 3 ಕ್ಯಾನ್ಸರ್ಸ್ ಪ್ರಪಂಚದಲ್ಲೂ ಸಹ. ಈವನ್ ಡೆವಲಪ್ಡ್ ಕಂಟ್ರೀಸಲ್ಲೂ ಲೇಟೆಸ್ಟ್ ಟ್ರೀಟ್ಮೆಂಟ್ ಕೊಟ್ಟರೂ ಹಲವಾರು ಲಂಗ್ ಕ್ಯಾನ್ಸರ್ ಪೇಷಂಟ್ಸ್ಗೆ ನಾವು ಕ್ಯೂರ್ ಮಾಡೋಕ್ಕಾಗಲ್ಲ, ಅಂಥ ಪೇಷಂಟ್ಸ್ಗೆ ಮೃತ್ಯುವಾಗುತ್ತದೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್, ನೀವು ಏನು ನೆನಪು ಇಟ್ಕೋಬೇಕಂದ್ರೆ ಮೋಸ್ಟ್ ಕ್ಯಾನ್ಸರ್ಸ್ ನೀವು ಪ್ರಿವೆಂಟ್ ಮಾಡೋದು ಈಸ್ ದ ಬೆಸ್ಟ್. ಪ್ರಿವೆಂಟ್ ಮಾಡೋಕ್ಕಾಗಿಲ್ಲ ಆದರೆ ಅಟ್ ಲೀಸ್ಟ್ ಸ್ಟೇಜ್ 1 ಆ್ಯಂಡ್ ಸ್ಟೇಜ್ 2 ಅಲ್ಲಿ ನಾವು ಡಿಟೆಕ್ಟ್ ಮಾಡಿದ್ರೆ ಇಟ್ ಈಸ್ ದ ನೆಕ್ಸ್ಟ್ ಬೆಸ್ಟ್. ಆ್ಯಂಡ್ ಈವನ್ ಇಫ್ ಬೈ ಬ್ಯಾಡ್ ಲಕ್ ಸ್ಟೇಜ್ 3 ಆರ್ ಸ್ಟೇಜ್ 4 ಗೊತ್ತಾದರೆ ನೀವು ಲೇಟೆಸ್ಟ್ ಟ್ರೀಟ್ಮೆಂಟ್ನ ಪಡ್ಕೊಂಡ್ರೆ ಅದಕ್ಕೆ ನೀವು ಕ್ಯೂರ್ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.